ಹೊಸ ವರ್ಷದ ಆಚರಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಭದ್ರತಾ ಕ್ರಮ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರು ಪಿಜಿಗಳು ಅದರಲ್ಲೂ ಮಹಿಳಾ ಪಿಜಿಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ. ಪಿಜಿಗಳಲ್ಲಿ ಕಠಿಣ ಶರತ್ತನ್ನು ವಿಧಿಸಿದ್ದಾರೆ ನಗರ ಪೊಲೀಸರು. ಹೊಸ ವರ್ಷಾಚರಣೆಯಲ್ಲಿ 12 ರೂಲ್ಸ್ ಗಳನ್ನು ಕಡ್ಡಾಯವಾಗಿ ಈ ಪಿಜಿ ಮಾಲೀಕರು ಪಾಲಿಸಲೇಬೇಕು ಅನ್ನು ಸೂಚನೆಯನ್ನು ನೀಡಲಾಗಿದೆ. ಇಲ್ಲವಾದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಇಲಾಖೆಯಿಂದ ನೀಡಲಾಗಿದೆ. ಹಾಗಾದರೆ ಆ ಪಿಜಿ ಮಾಲೀಕರು ಪಾಲಿಸಲೇಬೇಕಾಗಿರುವಂತ ರೂಲ್ಸ್ ಗಳು ಯಾವ್ಯಾವು? ಮಹಿಳೆಯರ ಹಿತ ದೃಷ್ಟಿಯಿಂದ ಅವರ ಸೇಫ್ಟಿಯನ್ನು ಪರಿಗಣಿಸಿ ಈ ರೂಲ್ಸ್ ಗಳನ್ನು ಫಾಲೋ ಮಾಡಲೇಬೇಕು ಅಂತ ಬೆಂಗಳೂರು ಪೊಲೀಸರು ಬೆಂಗಳೂರಲ್ಲಿ ಇರುವಂತ ಎಲ್ಲಾ ಪಿಜಿ ಮಾಲೀಕರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಸಭೆ ಮಾಡೋ ಮೂಲಕ ಈ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಬೇಕು. ಪಿಜಿಗೆ ಯಾರು ಎಷ್ಟೊತ್ತಿಗೆ ಬರ್ತಾರೆ, ನ್ಯೂ ಇಯರ್ ಸಂದರ್ಭದಲ್ಲಿ ಯಾರು ಯಾವಾಗ ಎಲ್ಲಿ ಹೋಗ್ತಾ ಇದ್ದಾರೆ, ಇದೆಲ್ಲ ಮಾಹಿತಿಯನ್ನು ಕೂಡ ಅವರು ಹೊಂದಿರಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಮತ್ತೆ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಸಂದೇಶ್, ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಪಿಜಿ ಮಾಲೀಕರಿಗೆ 12 ರೂಲ್ಸ್ ಗಳನ್ನು ಬೆಂಗಳೂರು ಪೊಲೀಸರು ಇದೀಗ ಸೂಚಿಸಿದ್ದಾರೆ. ಅದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ರೂಲ್ಸ್ ಗಳು ಯಾವ್ಯಾವು? ಸಭಾ ಪ್ರಮುಖವಾಗಿ ಈಗಾಗಲೇ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಈ ಹಿಂದೆಯಿಂದಲೂ ಕೂಡ ಈಗಾಗಲೇ ಪಬ್ ಮತ್ತೆ ಬಾರ್ ರೆಸ್ಟೋರೆಂಟ್ ಗಳಿಗೆ ಈಗಾಗಲೇ ಸಾಕಷ್ಟು ಟಫ್ ರೂಲ್ಸ್ ಗಳನ್ನು ಕೂಡ ಪೊಲೀಸರು ಜಾರಿಗೊಳಿಸಿದ್ರು. ಆದ್ರೆ ಈಗ ಪಿಜಿ ಮಾಲೀಕರಿಗೆ ಹಾಗೆ ಅಪಾರ್ಟ್ಮೆಂಟ್ ಮಾಲೀಕರಿಗೂ ಕೂಡ ಸಾಕಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡುವಂತೆ ಈಗಾಗಲೇ ಅವರನ್ನು ಕೂಡ ಅಂದ್ರೆ ಪಿಜಿ ಮಾಲೀಕರನ್ನ ಕೂಡ ಕರೆದು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಕೂಡ ಮಾಡಿದ್ದಾರೆ. ಸಭೆಯಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಕುರಿತಂತೆ ಚರ್ಚೆ ಕೂಡ ಆಗಿದೆ. ಜೊತೆಗೆ ಪಿಜಿ ಮಾಲೀಕರ ಮೇಲೆ ಕೂಡ ಒಂದು ಕಠಿಣವಾದ ಒಂದು ಷರತ್ತುಗಳನ್ನ ವಿಧಿಸುವಂತ ಕೆಲಸವನ್ನ ಬೆಂಗಳೂರು ಪೊಲೀಸರು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಅಂದ್ರೆ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ 12 ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಕಾಸ್ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅಂದ್ರೆ ಅದಕ್ಕೂ ಮುನ್ನ ನಾವು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಮೀಟಿಂಗ್ ನಲ್ಲೂ ಕೂಡ ಮಾತುಕತೆಯನ್ನ ನಡೆಸಿ ಅದಾದ ಬಳಿಕ ಸರ್ಟನ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಕೂಡ ಫಾಲೋ ಮಾಡುವಂತೆ ಈಗಾಗಲೇ ಪಿಜಿ ಮಾಲೀಕರಿಗೂ ಕೂಡ ಹೇಳಿರುವಂತದ್ದು. ಅಂದ್ರೆ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಪಿಜಿಯಲ್ಲಿ ಕಡ್ಡಾಯವಾಗಿ ಒಂದು ಸೆಕ್ಯೂರಿಟಿಗಳನ್ನ ನೇಮಕ ಮಾಡುವಂತದ್ದು. ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡಬೇಕು. ಸೆಕ್ಯೂರಿಟಿ ಗಾರ್ಡ್ ಗಳು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರಬೇಕು. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ಗಳು ಒಂದು ಪಿಜಿ ಮಾಲೀಕರಿಗಾದ್ರೂ ತಿಳಿಸ್ಬೇಕು, ಅದರ ಅಥವಾ ನೇರವಾಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಈ ಕ್ಯಾಬ್ ಮೂಲಕ ಯಾರೆಲ್ಲ ಹೊರಗಡೆ ಹೋಗ್ತಾರೆ ಅಂದ್ರೆ ಪಿಜಿಯಿಂದ ಈ ಸೆಲೆಬ್ರೇಷನ್ ಗೆ ಹೊರಗಡೆ ಹೋಗುವಂತವರಾಗಿರ್ಬೋದು ಅಥವಾ ಯಾರೆಲ್ಲ ಒಳಗಡೆ ಬರ್ತಾರೆ ಅಂತವರ ಒಂದು ಮಾಹಿತಿಯನ್ನ ಸಂಗ್ರಹಿಸಬೇಕು. ಜೊತೆಗೆ ಕ್ಯಾಬ್ ಚಾಲಕನ ಮಾಹಿತಿಯನ್ನ, ಯಾಕಂದ್ರೆ ಈ ಲೇಡೀಸ್ ಪಿಜಿಗಳಲ್ಲೂ ಕೂಡ ಅವರು ಹೊರ ಹೋಗುವಂತ ಸಂದರ್ಭದಲ್ಲಿ ಅವರು ಹೊರ ಹೋಗ್ಬೇಕಾದ್ರೆ ಆ ಕ್ಯಾಬ್ ಚಾಲಕನ ಮಾಹಿತಿಯನ್ನ ಕೂಡ ಪಡೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಮಾಲೀಕರಿಗೂ ಕೂಡ ಈಗಾಗಲೇ ಸ್ಟ್ರಿಕ್ಟ್ ಆಗಿ ಒಂದು ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಖುದ್ದು ಮಾಲೀಕರು ಕೂಡ ಅವತ್ತಿನ ದಿನ ಅಂದ್ರೆ 31ನೇ ತಾರೀಕು ರಾತ್ರಿ ಮಾಲೀಕರು ಕೂಡ ಕಡ್ಡಾಯವಾಗಿ ಪಿಜಿಯಲ್ಲಿ ಇರಲೇಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಅನ್ನ ಕೂಡ ಹಾಕಿದ್ದಾರೆ. ಜೊತೆಗೆ ಅವರು ನಿಖರವಾಗಿ ಸಮಯಗಳನ್ನ ಅಂದ್ರೆ ಅವರು ಹೊರ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಪಿಜಿಯಲ್ಲಿ ಇರುವಂತಹ ಯಾರೆಲ್ಲ ಪಿಜಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತವ್ರು ಏನಾದ್ರೂ ಹೊರ ಹೋದ್ರೆ ಹೊರ ಹೋಗುವಂತ ಟೈಮ್ ಹಾಗೆ ಎಷ್ಟು ಗಂಟೆಗೆ ವಾಪಸ್ ಬರ್ತಾರೆ ಇದರ ಮಾಹಿತಿಯನ್ನ ನೀವು ಕೂಡ ಕಲೆಕ್ಟ್ ಮಾಡಬೇಕು. ಜೊತೆಗೆ ಈ ಟೆರಸ್ ನ ಮೇಲೆ ಪಾರ್ಟಿಗಳನ್ನ ಏನ್ ಮಾಡ್ತಾರೆ, ಪಾರ್ಟಿಯನ್ನ ಮಾಡೋದೇ ಆದ್ರೆ ಆ ಮಾಹಿತಿಯನ್ನ ಕೂಡ ಕಡ್ಡಾಯವಾಗಿ ನೀವು ನೀಡಲೇಬೇಕು ಪೊಲೀಸ್ ಇಲಾಖೆಗೆ. ಅಂದ್ರೆ ಸಂಬಂಧಪಟ್ಟಂತ ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಬೇಕು. ಜೊತೆಗೆ ಹೊಸಬ್ರು ಯಾರೆಲ್ಲ ಬರ್ತಾರೆ ಅಂದ್ರೆ ಹೊಸ ವರ್ಷ ಸೆಲೆಬ್ರೇಷನ್ ಗೆ ಯಾರೆಲ್ಲ ಹೊಸಬ್ರು ಪಿಜಿಗೆ ಬರ್ತಾರೆ, ಅಪರಿಚಿತರು ಬರ್ತಾರೆ, ಅಂತವ್ರನ್ನ ಕೂಡ ಒಳಗಡೆ ಸೇರಿಸಬಾರ್ದು. ಅಂದ್ರೆ ಅಪರಿಚಿತರು ಯಾರೇ ಇದ್ರು ಕೂಡ ಅವರನ್ನ ಪಿಜಿಯ ಒಳಗೆ ಸೇರಿಸಬಾರ್ದು ಅಂತ ಹೇಳಿ ಈ ರೀತಿಯಲ್ಲಿ ಒಂದು 12 ರಿಸ್ಟ್ರಿಕ್ಷನ್ ಅನ್ನ ಈಗಾಗಲೇ ಹಾಕಿ ಮಾಲೀಕರಿಗೂ ಕೂಡ ಅಂದ್ರೆ ಪಿಜಿ ಮಾಲೀಕರಿಗೆ ಕಡ್ಡಾಯವಾಗಿ ಈ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದ್ರೂ ಕೂಡ ನಮ್ಮ ಗಮನಕ್ಕೆ ಬರದೆ ಹೋದ್ರೆ ನೀವೇ ನೇರವಾದ ಹೊಣೆ ಅನ್ನೋ ಒಂದು ಮಾತನ್ನ ಕೂಡ ಈಗಾಗಲೇ ಸಭೆಯಲ್ಲಿ ಹೇಳಿರುವಂತದ್ದು. ಸಂದೇಶ್.